ಇನ್ನು ಆದಿಕೇಶವಲು ಮೊಮ್ಮಗ ವಿಷ್ಣು ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗೀತಾ ವಿಷ್ಣು ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಿಬಿಎಂಪಿ ಇಂಜಿನಿಯರ್ ರಿಂದ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಅಪಘಾತದಲ್ಲಿ ಫುಟ್ಪಾತ್ ಹಾಳಾಗಿದೆ, ಈ ಹಿನ್ನೆಲೆ ದೂರು ದಾಖಲಾಗಿದೆ. 25 ಅಡಿ ಉದ್ದದ ಪಾದಚಾರಿ ಮಾರ್ಗ ಹಾಳು ಮಾಡಿರುವಂತಹ ಹಿನ್ನೆಲೆ ಬಿಬಿಎಂಪಿಗೆ 5 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಹೀಗಾಗಿ ಈ ಕುರಿತು ಕೂಡ ಈಗ ಮೊಕದ್ದಮೆ ದಾಖಲಾಗಿರುವಂಥದ್ದು. ವಿಷ್ಣು ಗಾಂಜಾ ನಶೆಯಲ್ಲಿ ಸೆಪ್ಟೆಂಬರ್ 27 ಮಧ್ಯರಾತ್ರಿ ಕಾರು ಅಪಘಾತವನ್ನ ಎಸಗಿರುತ್ತಾನೆ. ಈ ವೇಳೆ ಫುಟ್ಪಾತ್ ಮೇಲೆ ಎರ್ರಾಬಿರ್ರಿ ಕಾರು ಚಲಾವಣೆ ಮಾಡಿದಂತಹ ಹಿನ್ನೆಲೆ 5 ಲಕ್ಷ ರೂಪಾಯಿ ಲುಕ್ಸಾನ್ ಆಗಿದೆ ಬಿಬಿಎಂಪಿಗೆ. ಈ ಹಿನ್ನೆಲೆ ದೂರು ಕೂಡ ಈಗ ದಾಖಲಾಗಿರುವಂಥದ್ದು. ಜಯನಗರದ ಸೌತ್ ಎಂಡ್ ಸರ್ಕಲ್ ಬಳಿ ಅಪಘಾತ ಆಗಿರುತ್ತೆ. ಈ ಅಪಘಾತವನ್ನ ಎಸಗಿ ವಿಷ್ಣು ಎಸ್ಕೇಪ್ ಆಗಿದ್ದಾನೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್. ಎಸ್ ಓಂ ಪ್ರಕಾಶ್, ಅಕ್ಟೋಬರ್ 27 ಮಧ್ಯರಾತ್ರಿ ಗಾಂಜಾ ನಿಶೆಯಲ್ಲಿ ಆದಿಕೇಶವಲು ಅವರ ಮೊಮ್ಮಗ ಗೀತಾ ವಿಷ್ಣು ಏನೋ ಒಂದು ಅಪಘಾತವನ್ನ ನಡೆಸಿ ಈಗ ಪೊಲೀಸರ ಕಣ್ತಪ್ಪಿಸಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಮತ್ತೊಂದು ಪ್ರಕರಣ ದಾಖಲಾಗಿದೆ, ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಅಮಿತಾಶ್, ಏನು ಉದ್ಯಮಿ ಮೊಮ್ಮಗನ ಏನು ವಿಷ್ಣು ಗೀತಾ ವಿಷ್ಣು ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಬಿಎಂಪಿ ಇಂಜಿನಿಯರ್ ಒಬ್ರು ಜಯನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರನ್ನ ದಾಖಲಿಸಿರುವಂತದ್ದು. ಪ್ರಮುಖವಾಗಿ ಏನು ಕಳೆದ ಅಂದ್ರೆ ತಿಂಗಳು 27 ಜಯನಗರದ ಸೌತ್ ಎಂಡ್ ಸರ್ಕಲ್ ಬಳಿ ಏನು ಅವರು ಉದ್ಯಮಿ ಮೊಮ್ಮಗನಾದಂತಹ ಗೀತಾ ವಿಷ್ಣು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಆ ಒಂದು ಸುಮಾರು 25 ಅಡಿ ಉದ್ದದ ಏನು ಫುಟ್ಪಾತ್ ಹಾಳಾಗಿರುತ್ತೆ ಅಂದ್ರೆ ಫುಟ್ಪಾತ್ ಮೇಲೆ ಕಾರನ್ನ ಓಡಿಸಿ ಅದನ್ನ ಫುಟ್ಪಾತ್ ನ ಹಾಳು ಮಾಡಿರೋ ಹಿನ್ನೆಲೆಯಲ್ಲಿ ಪಾದಚಾರಿ ಮಾರ್ಗ ಸಾಕಷ್ಟು ತೊಂದರೆ ಆಗುತ್ತೆ. ಅದಲ್ಲದೆ ಏನು ಫುಟ್ಪಾತ್ ಹಾಳಾಗಿರೋ ಹಿನ್ನೆಲೆಯಲ್ಲಿ ಬಿಬಿಎಂಪಿಗೆ ಏನು ಸುಮಾರು 5 ಲಕ್ಷದಷ್ಟು ರೂಪಾಯಿ ಏನೋ ಒಂದು ನಷ್ಟವಾಗಿದೆ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ದೂರನ್ನ ದಾಖಲಿಸಿರುವಂತದ್ದು. ಪ್ರಮುಖವಾಗಿ ಏನು ಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರುವಂತದ್ದು. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಏನು ಈ ಒಂದು ಪ್ರಕರಣದಲ್ಲೂ ಕೂಡ ಅವರನ್ನ ಹುಡುಕಾಟ ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರಥಮವಾಗಿ ಇಲ್ಲಿ ಆತ ಎಸ್ಕೇಪ್ ಮಾಡಿದ ನಂತರ ಏನು ಬಂದು ಆ ಒಂದು ಮಲ್ಯ ಆಸ್ಪತ್ರೆಗೆ ದಾಖಲಾಗ್ತಾನೆ. ಅದಾದ ನಂತರ ಏನು ಅಲ್ಲಿಂದ ಕೂಡ ಎಸ್ಕೇಪ್ ಆಗ್ತಾನೆ. ಆದ್ರೆ ಈಗ ಪೊಲೀಸರು ಏನು ಕಳೆದ ಸುಮಾರು ದಿನಗಳಿಂದ ಗೀತಾ ವಿಷ್ಣುಗಾಗಿ ಏನು ಸಾಕಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಅವರ ಭಾವನನ್ನ ಕೂಡ ಏನು ನಿನ್ನೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಗೀತಾ ವಿಷ್ಣುವನ್ನ ಎಲ್ಲಿದ್ದಾನೆ, ಎಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು. ಅದ್ರ ಮಧ್ಯದಲ್ಲೇ ಈಗ ಏನು ಫುಟ್ಪಾತ್ ಹಾಳು ಮಾಡಿ ಏನು ಬಿಬಿಎಂಪಿಗೆ ನಷ್ಟ ಉಂಟು ಮಾಡಿರೋ ಹಿನ್ನೆಲೆಯಲ್ಲಿ ಈ ದೂರು ದಾಖಲಾಗಿರುವಂತದ್ದು. ಅಮಿತಾಶ್, ಧನ್ಯವಾದ. ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.